ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ಶಿಷ್ಯರಾದಂತಹ ರಾಮಾನುಜರು ತಮ್ಮ ಪೂರ್ವಾಶ್ರಮದ ಗುರುಗಳನ್ನು ಕಂಡು ಅಪಾರವಾಗಿ ಹರ್ಷಿತರಾಗಿದ್ದಾರೆ, ಪ್ರತಿವಂದನೆಯನ್ನು ಮಾಡಿದ್ದಾರೆ. ತಮಗೆ ಇದ್ದಂತಹ ಹಲವಾರು ಸಂದೇಶಗಳನ್ನು ಗುರುಗಳಾದ ಯಾದವ ಪ್ರಕಾಶರು ಕೇಳಿಕೊಂಡಿದ್ದಾರೆ. ಅದಕ್ಕೆಲ್ಲ ಸೂಕ್ತವಾದ ಸಮಂಜಸವಾದ ಉತ್ತರವನ್ನು ರಾಮಾನುಜರು ನೀಡಿದ್ದಾರೆ. ಈ ಉತ್ತರಗಳನ್ನೆಲ್ಲ ನೀಡುತ್ತಿರುವಾಗ ಇನ್ನಷ್ಟು ಮತ್ತಷ್ಟು ಮನಸ್ಸು ಕರಗಿ ಮೆತ್ತಗಾಗಿ ಯಾದವ ಪ್ರಕಾಶರು ತಮಗರಿವಿಲ್ಲದಂತೆಯೇ ಸಂಪೂರ್ಣವಾಗಿ ತಮ್ಮನ್ನು ತಾವು ರಾಮಾನುಜರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಇದೀಗ ಶ್ರೀವೈಷ್ಣವ ಸಂಪ್ರದಾಯವನ್ನು ಅಂಗೀಕಾರ ಮಾಡುತ್ತಾ ರಾಮಾನುಜರಿಗೆ ಹೇಳಿದ್ದಾರೆ, ಈ ಕ್ಷಣದಿಂದ ನಾನು ನಿನ್ನ ದಾಸನ್, ಶ್ರೀವೈಷ್ಣವ ಸಂಪ್ರದಾಯವನ್ನು ಅಂಗೀಕಾರ ಮಾಡಿ ಶಿಷ್ಯರಾಗಿ ನಿಯೋಜಿತರಾಗಿದ್ದಾರೆ. ರಾಮಾನುಜರು ಅವರನ್ನು ಶಿಷ್ಯರಾಗಿ ಪರಿಗ್ರಹಿಸಿ ಗೋವಿಂದ ಜೀಯರ್ ಎನ್ನುವ ನಾಮದಿಂದ ಅವರನ್ನು ಕೂಡ ಉದ್ಧಾರ ಮಾಡಿದ್ದಾರೆ. ಹೀಗೆ ಗುರುವಾದ ಯಾದವ ಪ್ರಕಾಶರು ಗೋವಿಂದ ಜೀಯರ್ ಎನ್ನುವಂತಹ ಶಿಷ್ಯರಾಗಿ ರಾಮಾನುಜರ ಸೇವೆಗಾಗಿ ಸನ್ನದ್ಧರಾಗಿದ್ದಾರೆ. ಆಗಲೇ 80 ಪ್ರಾಯವನ್ನು ದಾಟಿದ್ದಂತಹ ಈ ವಯೋವೃದ್ಧರು ಶಿಷ್ಯತ್ವವನ್ನು ರಾಮಾನುಜರಲ್ಲಿ ಪಡೆದ ಮೇಲೆ ಅಷ್ಟೇನೂ ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದಷ್ಟು ದಿವಸಗಳು ಮಾತ್ರವಿದ್ದು ತದನಂತರದಲ್ಲಿ ಗತಿಸಿ ಹೋಗಿದ್ದಾರೆ. ಆದರೂ ಇಂದಿಗೂ ಆಚಂದ್ರಾರ್ಕವಾಗಿ ಉಳಿಯುವಂತಹ ವಿಚಾರ, ಗುರುವಾಗಿದ್ದರೂ ಕೂಡ ಮನಸ್ಸು ಕರಗಿ ಮಾಗಿ ಶಿಷ್ಯನಲ್ಲಿ ಶಿಷ್ಯತ್ವವನ್ನು ಕೇಳಿದಂತಹ ರೀತಿ ಇದೆಯಲ್ಲ, ಅದನ್ನು ಬಹುಶಃ ನಾವೆಲ್ಲರೂ ಕಲಿಯಬೇಕೇನೋ. ಇಂತಹ ಗೋವಿಂದ ಜೀಯರರು ಹೆಚ್ಚು ಕಾಲ ಉಳಿಯಲಿಲ್ಲವಾದರೂ ಅವರು ತಮ್ಮಲ್ಲಿಟ್ಟಂತಹ ಅಪಾರ ಶಿಷ್ಯ ಪ್ರೇಮ ಮಾತ್ರ ಇಂದಿಗೂ ಎಲ್ಲ ಗುರುಗಳಿಗೂ ಆದರ್ಶಪ್ರಾಯವಾಗಿ ಉಳಿದಿರುವಂಥದ್ದು. ಹೀಗೆ ರಾಮಾನುಜರ ಕೀರ್ತಿ ಮುಗಿಲೆತ್ತರದಲ್ಲಿ ಸಾಗುತ್ತಿತ್ತು. ಅವರನ್ನು ನೋಡಲಿಕ್ಕೆ ಬರುವಂತಹ ಜನ ಕೂಡ ಬಹಳಷ್ಟು ಜನ ಬರ್ತಾ ಇದ್ದರು. ಹಲವಾರು ಜನರು ಬಂದಂತಹ ಆ ಶಿಷ್ಯರ ಸಂಖ್ಯೆ ಬೆಳೆಯುತ್ತಲೇ ಇರುವಾಗ ರಾಮಾನುಜರಿಗೆ ಮಾತ್ರ ತಮ್ಮ ತಮ್ಮ ಗೋವಿಂದನ ನೆನಪು ಪದೇ ಪದೇ ಕಾಡುತ್ತಿತ್ತು. ಯಾದವ ಪ್ರಕಾಶರ ಸಂಚನ್ನು ಮೊದಲು ತಿಳಿದುಕೊಂಡು ತನ್ನನ್ನು ಸಾವಿನಿಂದ ತಪ್ಪಿಸಿದವನು ಗೋವಿಂದ. ಮುಂದೆ ಕಾಳಹಸ್ತಿಯಲ್ಲಿದ್ದು ಪರಮೇಶ್ವರ ಶಿವನ ಧ್ಯಾನವನ್ನು ಮಾಡುತ್ತಿರುವವನು ಗೋವಿಂದ. ತಾನೂ ಕೂಡ ತನ್ನೆಡೆಗೆ ಬಂದು ತನ್ನಲ್ಲೇ ನೆಲೆಸಿದರೆ ಎಷ್ಟು ಚೆನ್ನ ಎನ್ನುವುದಾಗಿ ತಮ್ಮ ಗೋವಿಂದನನ್ನು ಅನವರತವಾಗಿ ಧ್ಯಾನ ಮಾಡುತ್ತಿದ್ದಾರೆ ರಾಮಾನುಜರು. ಅವರಿಗೆ ಶ್ರೀರಂಗದ ನೆನಪು ಕೂಡ ಗಾಢವಾಗಿ ಬರುತ್ತಿದೆ. ಯಾಮುನಾಚಾರ್ಯರ ಅಪೂರ್ಣವಾದ ಕನಸನ್ನು ನಾನು ಈಡೇರಿಸುತ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟು ಬಿಟ್ಟಿದ್ದೇನೆ, ಆದರೆ ಶ್ರೀರಂಗಕ್ಕೂ ತೆರಳಬೇಕಲ್ಲ ಎನ್ನುವಂತೆ ಶ್ರೀರಂಗದ ಬಗ್ಗೆಯೂ ಕೂಡ ಒಲವು ಹೆಚ್ಚುತ್ತಾ ಅಲ್ಲಿಯೂ ಅವರ ಮನಸ್ಸು ಸೆಳೆದಂತಾಗುತ್ತಿದೆ. ಇತ್ತ ಶ್ರೀರಂಗದಲ್ಲಿ ಕೂಡ ಎಲ್ಲ ಶಿಷ್ಯರಿಗೂ ರಾಮಾನುಜರದ್ದೇ ಚಿಂತೆಯಾಗಿದೆಯಂತೆ. ಯಾಮುನರು ಸದಾ ತಮ್ಮ ಶಿಷ್ಯರ ಬಗ್ಗೆ ಹೇಳುತ್ತಾ ಇದ್ದರೂ ತಮ್ಮ ಉತ್ತರಾಧಿಕಾರಿ ಇವರೇ ಆಗಬೇಕು ಎನ್ನುವಂತೆ ರಾಮಾನುಜರನ್ನು ಕುರಿತು ಹೇಳುತ್ತಿದ್ದರೂ ಎಂದು ಬರ್ತಾರೋ, ಅವರಿಗಿಲ್ಲಿ ಬರಲಿಕ್ಕೆ ಎಂದು ಪ್ರೇರೇಪಣೆಯಾಗುತ್ತೋ ಎಂದೆಲ್ಲ ಯೋಚನೆ ಮಾಡುತ್ತಿದ್ದರಂತೆ. ಯಾಮುನರ ಹಿರಿಯ ಶಿಷ್ಯರಾದಂತಹ ವರರಂಗರನ್ನು ಕಾಂಚೀಪುರಕ್ಕೆ ಕಳಿಸುವುದಾಗಿ ಎಲ್ಲರೂ ಸೇರಿ ತೀರ್ಮಾನವನ್ನು ತೆಗೆದುಕೊಂಡರು. ಅಂತೆಯೇ ವರರಂಗರು ಆ ಕಾಂಚೀಪುರಕ್ಕೆ ಬಂದು ರಾಮಾನುಜರ ದರ್ಶನವನ್ನು ಮಾಡಿದರು. ರಾಮಾನುಜರಾದರೂ ವರರಂಗರ ದರ್ಶನದಿಂದ ಪುನೀತನಾದೆ ಅಂತ ಹೇಳಿದರೂ ಕೂಡ ಸ್ವಾಮಿ ವರದರಾಜನ ಸೇವೆಗೆ ಕೈಂಕರ್ಯಕ್ಕೆ ಎಲ್ಲಿ ಅಡ್ಡಿಯಾಗುತ್ತದೋ ಎನ್ನುವಂತಹ ಯೋಚನೆಯಲ್ಲಿದ್ದರು. ಕೊನೆಗೆ ವರರಂಗರು ತಮ್ಮ ಗುರುಗಳು ರಚಿಸಿದಂತಹ ಒಂದು ಸ್ತೋತ್ರವನ್ನು ಅತ್ಯಂತ ಮಧುರವಾಗಿ ಸುಶ್ರಾವ್ಯವಾಗಿ ಅಲ್ಲಿ ಹಾಡಿದರು. ಈ ಸಂಗೀತಕ್ಕೆ ಮನಸೋತಂತಹ ವರದರಾಜ ಸ್ವಾಮಿ ರಾಮಾನುಜರನ್ನು ಶ್ರೀರಂಗಕ್ಕೆ ಕರೆದುಕೊಂಡು ಹೋಗಬಹುದು ಎನ್ನುವಂತಹ ಅನುಮತಿಯನ್ನು ಕೊಟ್ಟಿದ್ದಾನೆ. ರಾಮಾನುಜರು ವರರಂಗರೊಡನೆ ಶ್ರೀರಂಗಕ್ಕೆ ಅಭಿಮುಖವಾಗಿ ತಮ್ಮ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸುದ್ದಿ ತಿಳಿದಂತಹ ಜನ ಪ್ರವಾಹೋಪಾದಿಯಲ್ಲಿ ಅವರನ್ನು ನೋಡಲಿಕ್ಕೆ ಬರುತ್ತಿದ್ದಾರಂತೆ. ಸಾಲು ಸಾಲುಗಟ್ಟಿ ನಿಂತಿದ್ದಾರೆ ರಾಮಾನುಜರನ್ನು ನೋಡಲಿಕ್ಕೆ. ರಾಮಾನುಜರು ಹೀಗೆ ಜನಸಾಗರದ ನಡುವೆ ವರರಂಗರ ಜೊತೆಗೆ ಶ್ರೀರಂಗವನ್ನು ತಲುಪಿದ್ದಾರೆ.
ಶ್ರೀರಂಗ ಕ್ಷೇತ್ರವನ್ನು ತಲುಪಿದ ಕೂಡಲೇ ಅಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ದಾರೆ. ಅಂದಿನಿಂದ ಅವರ ದಿವ್ಯ ಕಾರ್ಯಕ್ಷೇತ್ರವಾಗಿ ಆ ಶ್ರೀರಂಗವನ್ನು ರಾಮಾನುಜರು ಸ್ವೀಕಾರ ಮಾಡಿದ್ದಾರೆ. ಶ್ರೀರಂಗದಲ್ಲಿ ಕುಳಿತರೂ ಕೂಡ ರಾಮಾನುಜರಿಗೆ ತಮ್ಮ ಗೋವಿಂದನದ್ದೇ ಚಿಂತೆಯಾಗಿದೆ. ಕೊನೆಗೆ ಕಾಳಹಸ್ತಿಯ ಬಳಿ ತಿರುಪತಿಯಲ್ಲಿ ಇರುವಂತಹ ತಮ್ಮ ಸೋದರ ಮಾವ ಶ್ರೀಶೈಲಪೂರ್ಣರನ್ನು ಕಳಿಸಿ ಗೋವಿಂದನ ಮನವೊಲಿಸಿ ಅವನನ್ನು ಕರೆತರುವಂತೆ ರಾಯಸವನ್ನು ಕಳಿಸಿದ್ದಾರೆ. ಶ್ರೀಶೈಲಪೂರ್ಣರಾದರೂ ತಾವು ಕಲಿತ ವಿದ್ಯೆಯನ್ನೆಲ್ಲ ಖರ್ಚು ಮಾಡಿ ಆ ಗೋವಿಂದನ ಮನವೊಲಿಸಿ ಕೊನೆಗೂ ಯಶಸ್ವಿಯಾಗಿ ಗೋವಿಂದನನ್ನು ರಾಮಾನುಜರ ಸಾನ್ನಿಧ್ಯಕ್ಕೆ ಶ್ರೀರಂಗಕ್ಕೆ ಕರೆತಂದಿದ್ದಾರೆ. ಬರುವಾಗ ಮತ್ತೊಂದು ಸ್ವಾರಸ್ಯ ಜರುಗಿದೆ ನೋಡಿ. ಗೋವಿಂದ ಕಾಳಹಸ್ತಿಯನ್ನು ಬಿಟ್ಟು ಬರುವಾಗ ಆ ಕಾಳಹಸ್ತಿಯ ಜನ ತೀವ್ರವಾಗಿ ಪ್ರತಿರೋಧವನ್ನು ಮಾಡಿದ್ದಾರಂತೆ. ಆದರೆ ಈಶ್ವರೇಚ್ಛಾ ಬಲೀಯಸಿ, ಪರಮೇಶ್ವರನ ಇಚ್ಛೆಯಲ್ಲವೇ ಬಲವಾದದ್ದು. ಇವರಿಗೆಲ್ಲ ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸಿಕೊಂಡು ಶಿವ ಹೇಳಿದ್ದಾನಂತೆ, ಗೋವಿಂದ ಶ್ರೀರಂಗಕ್ಕೆ ಹೋಗಬೇಕು, ಅವನಿಂದ ಮತ್ತಷ್ಟು ಉತ್ತಮ ಕಾರ್ಯಗಳಾಗಲಿಕ್ಕಿವೆ, ರಾಮಾನುಜರು ಮತ್ತಷ್ಟು ಲೋಕೋದ್ಧಾರವನ್ನು ಮಾಡಲಿಕ್ಕಿದ್ದಾರೆ, ಗೋವಿಂದ ಶ್ರೀರಂಗಕ್ಕೆ ಹೋಗಲಿ ಎನ್ನುವಂತಹ, ರಾಮಾನುಜರಿಗೆ ಗೋವಿಂದನ ನೆರವು ಸಿಗಲೇಬೇಕು, ಆದ ಕಾರಣ ಅವನನ್ನು ಬಿಟ್ಟುಕೊಡಿ ಎನ್ನುವಂತಹ ಸ್ವಪ್ನ ಇವರಿಗೆಲ್ಲ ಕಂಡಿದೆ. ಕಥೆ ಮುಂದೆ ಹೇಗೆ ಮುಂದುವರೆದಿದೆ? ಹೀಗೆ ಗೋವಿಂದ ಪುನಃ ಶ್ರೀಶೈಲದಿಂದ ದೀಕ್ಷೆ ಪಡೆದು ಶ್ರೀವೈಷ್ಣವ ಸಂಪ್ರದಾಯಕ್ಕೆ ಹಿಂದಿರುಗಿದ್ದಾನೆ. ಬಂದು ಶ್ರೀಶೈಲಪೂರ್ಣರ ಶಿಷ್ಯರಾಗಿ ಭಕ್ತಿಯಿಂದ ಅವರ ಸೇವೆಯಲ್ಲಿ ತೊಡಗಿಕೊಂಡು ತನ್ನ ಕಾಲಯಾಪನವನ್ನು ಮಾಡುತ್ತಾ ಅಣ್ಣನೊಡನೆ ನೆಲೆ ನಿಂತಿದ್ದಾರೆ. ಎಲ್ಲವೂ ಆಗಿದೆ. ಸಾಗರೋಪಾದಿಯಲ್ಲಿ ಹರಿದು ಬರುವಂತಹ ಜನರಿಗೆ ಪಾಠ ಪ್ರವಚನಗಳನ್ನು ರಾಮಾನುಜರು ಹೇಳುತ್ತಿದ್ದಾರೆ. ಒಂದೆಡೆ ಇವರು ಬೋಧನಾ ಕಾರ್ಯದಲ್ಲಿ ನಿರತರಾಗಿದ್ದರೆ, ಮತ್ತೊಂದೆಡೆಯಲ್ಲಿ ಅವರ ಗುರುಗಳಾದಂತಹ ಮಹಾಪೂರ್ಣರ ಅಡಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ. ನ್ಯಾಸತತ್ವ, ಗೀತಾರ್ಥ ಸಂಗ್ರಹ, ಸಿದ್ಧಿತ್ರಯ, ವ್ಯಾಸಸೂತ್ರ, ಪಾಂಚರಾತ್ರಾಗಮ ಇತ್ಯಾದಿಗಳ ಅತ್ಯಂತ ಕ್ರಮವರಿತ ಅಭ್ಯಾಸವನ್ನು ಇವರು ಮಾಡುತ್ತಿದ್ದಾರೆ. ರಾಮಾನುಜರ ತೀಕ್ಷ್ಣವಾದ ಮತಿಗೂ ವಿದ್ಯೆ ವಿನಯಗಳಿಗೂ ಮಾರುಹೋದಂತಹ ಮಹಾಪೂರ್ಣರು ತಮ್ಮ ಮಗನಾದ ಪುಂಡರೀಕಾಕ್ಷನನ್ನು ರಾಮಾನುಜರ ಶಿಷ್ಯರಾಗಿ ಮಾಡಿದ್ದಾರೆ. ಒಂದು ದಿನ ತಮ್ಮ ಶಿಷ್ಯರಾದ ರಾಮಾನುಜರನ್ನು ಮಹಾಪೂರ್ಣರು ಕರೆದು ಹೇಳಿದ್ದಾರೆ, ರಾಮಾನುಜರೇ, ಇಂದಿಗೆ ನಾನು ತಮಗೆ ಬೋಧನೆ ಮಾಡಬೇಕಾದ ಎಲ್ಲವೂ ಸಂಪನ್ನವಾಗಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ತಿರುಕ್ಕೋಷ್ಠಿಯೂರಿನಲ್ಲಿ ಯಾಮುನಾಚಾರ್ಯರ ಮತ್ತೋರ್ವ ಶಿಷ್ಯರು ಗೋಷ್ಠೀಪೂರ್ಣರು ಇದ್ದಾರೆ. ನೀವು ಆ ಮಹಾಜ್ಞಾನಿಗಳಲ್ಲಿ ನಿಮ್ಮ ಶಿಷ್ಯತ್ವವನ್ನು ಹೊಂದಿ ಶ್ರೀ ವೈಷ್ಣವ ಮಂತ್ರವನ್ನು ಅದರರ್ಥವನ್ನು ತಿಳಿಯಬೇಕಾದರೆ ಗೋಷ್ಠೀಪೂರ್ಣರಲ್ಲೇ ಉಪದೇಶವನ್ನು ಪಡೆಯಬೇಕು ಎನ್ನುವುದಾಗಿ ಹೇಳಿದ್ದಾರೆ. ತರುಣರು, ಭಾವುಕರು, ಸಾಧಕ ವರ್ಚಸ್ವಿಗಳು ಆದಂತಹ ರಾಮಾನುಜರು ಅಲ್ಲಿಂದ ಪ್ರಯಾಣ ಬೆಳೆಸಿ ಗೋಷ್ಠೀಪೂರ್ಣರ ಸಾನ್ನಿಧ್ಯಕ್ಕೆ ಹೋಗಿದ್ದಾರೆ. ಗೋಷ್ಠೀಪೂರ್ಣರು ತಿರುಕ್ಕೋಷ್ಠಿಯೂರಿನಲ್ಲಿ ಅಲ್ಲೇ ಕುಳಿತು ಪಾಠ ಪ್ರವಚನಾದಿಗಳನ್ನು ಮಾಡುತ್ತಾ ಇದ್ದವರು ಈ ಮಹಾ ತೇಜಸ್ವಿಯಾದಂತಹ ರಾಮಾನುಜರನ್ನು ನೋಡಿದ್ದಾರೆ. ಆದರೆ ತತ್ಕ್ಷಣದಲ್ಲಿ ಅವರು ವಿದ್ಯಾದಾನಕ್ಕೆ ಸಮ್ಮತಿಸಿಲ್ಲ. ಆಗಲಾಗಲಿ ಹೇಳಿಕೊಡೋಣ, ಇಂದು ಬೇಡ, ಇನ್ನಷ್ಟು ದಿವಸ ಬಿಟ್ಟು ಬಾ ಎನ್ನುವುದಾಗಿ ಹೇಳಿದ್ದಾರೆ. ರಾಮಾನುಜರು ಹಿಂದಿರುಗಿ ಬಂದಿದ್ದಾರೆ. ಮತ್ತೊಮ್ಮೆ ಹೋಗಿದ್ದಾರೆ. ಮತ್ತದೇ ಉತ್ತರ, ಇಂದಲ್ಲ, ನಾಳೆ ಬಾ. ಹೀಗೆ ರಾಮಾನುಜರು ಕೂಡ ಅತ್ಯಂತ ಸಹನೆ ತಾಳ್ಮೆಗಳಿಂದ 18 ಬಾರಿ ಹೋಗಿದ್ದಾರಂತೆ ಗುರುಗಳಾದ ಗೋಷ್ಠೀಪೂರ್ಣರು. ಆಗಲೂ ಕೂಡ ಅವರಿಗೆ ಶ್ರೀವೈಷ್ಣವ ಮಂತ್ರದ ಉಪದೇಶವನ್ನು ಮಾಡಿಯೇ ಇಲ್ಲ. ಅತ್ಯಂತ ಖಿನ್ನರಾದಂತಹ ರಾಮಾನುಜರು ಎಲ್ಲರಲ್ಲೂ ಅಳಲನ್ನು ತೋಡಿಕೊಂಡಿದ್ದಾರಂತೆ. ಸಹನೆ ಶಾಂತಿಗಳಿಂದ 18 ಬಾರಿ ಹೋದರೂ ಕೂಡ ಗುರು ಗೋಷ್ಠೀಪೂರ್ಣರು ಶಿಷ್ಯನಾಗಿ ನನ್ನನ್ನು ಸ್ವೀಕರಿಸಿಲ್ಲ, ಮಂತ್ರೋಪದೇಶ ಮಾಡಿಲ್ಲ ಎನ್ನುವುದಾಗಿ ಹೀಗೆ ಕಂಡವರಲ್ಲಿ ಅಳಲು ತೋಡಿಕೊಳ್ಳುತ್ತಾ ಗೋಷ್ಠೀಪೂರ್ಣರ ಹಿರಿಯ ಶಿಷ್ಯರೊಬ್ಬರಲ್ಲಿ ತಮ್ಮ ಬೇಗುದಿಯನ್ನು ಹೇಳಿಕೊಂಡಿದ್ದಾರೆ.
ಮನ ಕರಗಿದಂತಹ ಆ ಶಿಷ್ಯರು ಗೋಷ್ಠೀಪೂರ್ಣರಲ್ಲಿ ಹೋಗಿ ಹೇಳಿಕೊಂಡಿದ್ದಾರೆ. ಇದೀಗ ಗುರು ಗೋಷ್ಠೀಪೂರ್ಣರಿಗೂ ಕೂಡ ಮನಸ್ಸು ಆರ್ದ್ರವಾಗಿದೆ. ಮನಸ್ಸು ಕರಗಿ ಆಗಲಾಗಲಿ ಮಂತ್ರೋಪದೇಶ ಮಾಡುತ್ತೇನೆ, ಆದರೆ ಒಂದು ಖಂಡಿತವಾದ ಷರತ್ತನ್ನು ಪಾಲಿಸಬೇಕು. ಏನಪ್ಪ ಆ ಷರತ್ತು ಅನ್ನೋದಾದರೆ, ರಾಮಾನುಜರು ತಮ್ಮ ದಂಡ ಮತ್ತು ಕಮಂಡಲಗಳೊಡನೆ ಮಾತ್ರ ಬರಬೇಕು, ಬೇರೆ ಯಾರನ್ನೂ ಕರೆತರಬಾರದು ಈ ಮಂತ್ರೋಪದೇಶವನ್ನು ಸ್ವೀಕಾರ ಮಾಡುವಾಗ ಅನ್ನುವುದಾಗಿ ಹೇಳಿದ್ದಾರೆ. ರಾಮಾನುಜರು ಅದಕ್ಕೆ ಅಂಗೀಕರಿಸಿ ತಮ್ಮ ಶಿಷ್ಯರಾದಂತಹ ದಾಶರಥಿ ಮತ್ತು ಕೂರೇಶ ಅವರಿಬ್ಬರನ್ನು ಕರೆದುಕೊಂಡು ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿದ್ದಾರೆ. ಗುರುಗಳಿಗೆ ಸ್ವಲ್ಪ ಕೋಪ ಬಂದಿದೆ. ಏನಿದು ಅತಿರೇಕದ ವರ್ತನೆ? ನಾನು ಹೇಳಿದ್ದೇನಲ್ಲ, ದಂಡ ಮತ್ತು ಕಮಂಡಲಗಳನ್ನು ಬಿಟ್ಟು ಮತ್ತಾರನ್ನೂ ಕರೆತರಬಾರದು, ಏಕಾಂಗಿಯಾಗಿ ಬರಬೇಕು ಎನ್ನುವ ಷರತ್ತಿತ್ತಲ್ಲ, ಏಕೆ ನೀನು ಶಿಷ್ಯರನ್ನು ಕರೆತಂದೆ ಎನ್ನುವುದಾಗಿ ಕೇಳಿದ್ದಾರೆ. ಆಗ ರಾಮಾನುಜರು ಹೇಳಿದ್ದಾರೆ, ಗುರುಗಳೇ, ನಾನು ನಿಮ್ಮ ವಚನವನ್ನು ಭ್ರಷ್ಟ ಮಾಡಿಲ್ಲ, ನಿಮ್ಮ ಮಾತನ್ನು ಯಥಾವತ್ತಾಗಿ ಪಾಲಿಸಿದ್ದೇನೆ. ನನ್ನ ಜೀವನದಲ್ಲಿ ದಾಶರಥಿಯೇ ದಂಡ, ಕೂರೇಶನೇ ಕಮಂಡಲ, ಹಾಗಾಗಿ ನೀವು ಹೇಳಿದಂತೆ ದಂಡ ಕಮಂಡಲಗಳನ್ನು ಮಾತ್ರ ಕೂಡಿಕೊಂಡು ಬಂದಿದ್ದೇನೆ ಎನ್ನುವುದಾಗಿ ಹೇಳಿದ್ದಾರೆ. ರಾಮಾನುಜರ ಪರಮ ಪವಿತ್ರವಾದಂತಹ ಅಗಾಧವಾದ ಶಿಷ್ಯ ಪ್ರೀತಿಯನ್ನು ನೋಡಿ ಬೆರಗುಗೊಂಡು ಬಿಟ್ಟಿದ್ದಾರೆ ಗೋಷ್ಠೀಪೂರ್ಣರು. ಕೊನೆಗೂ ಈ ಮೂವರಿಗೂ ಕೂಡ ಶ್ರೀವೈಷ್ಣವ ಮಂತ್ರವನ್ನು, ಅಷ್ಟಾಕ್ಷರಿ ಮಂತ್ರವನ್ನು ಬೋಧನೆ ಮಾಡಲಿಕ್ಕೆ ಇದೀಗ ಉಪಕ್ರಮಿಸಿದ್ದಾರೆ. ಆದರೆ ಮತ್ತೊಂದು ಷರತ್ತನ್ನು ಹಾಕಿದ್ದಾರೆ. ಆ ಮಂತ್ರ ರಹಸ್ಯವನ್ನು ಸಾಮಾನ್ಯ ಜನರಿಗೆ ಖಂಡಿತವಾಗಿಯೂ ತಿಳಿಸಬಾರದು, ಯಾರಿಗಾದರೂ ಗುರುಗಳ ಆಣತಿ ಅನುಮತಿ ಇಲ್ಲದೆ ಈ ಮಂತ್ರವನ್ನು ಉಪದೇಶ ಮಾಡಿದರೆ ಖಂಡಿತವಾಗಿಯೂ ನರಕ ಪ್ರಾಪ್ತಿಯಾಗುತ್ತದೆ ಎನ್ನುವುದಾಗಿ ಹೇಳಿದ್ದಾರೆ. ಇದಕ್ಕೆ ಸಮ್ಮತಿಸಿ ರಾಮಾನುಜರು ಮತ್ತವರ ಶಿಷ್ಯರು ಅಲ್ಲಿಂದ ಗುರುಗಳಿಗೆ ನಮಿಸಿ ಪ್ರಸ್ಥಾನವನ್ನು ಮಾಡಿದ್ದಾರೆ. ಈ ಮಂತ್ರೋಪದೇಶವನ್ನು, ಅಷ್ಟಾಕ್ಷರಿ ಮಂತ್ರೋಪದೇಶವನ್ನು ಪಡೆದಾಗಿನಿಂದ ರಾಮಾನುಜರ ಮನಸ್ಸು ಅತ್ಯಂತ ಪ್ರಶಾಂತವಾಗಿದೆ. ಇವರು ಯೋಚಿಸಿದ್ದಾರೆ, ಇಷ್ಟೊಂದು ನೆಮ್ಮದಿ ಈ ಮಂತ್ರವನ್ನು ಪಡೆದ ನನಗೆ ಇಷ್ಟು ಅಲ್ಪಕಾಲದಲ್ಲಿ ದೊರೆಯಬೇಕಾದರೆ ಖಂಡಿತವಾಗಿ ಇದನ್ನು ನಾನೊಬ್ಬನೇ ಇಟ್ಟುಕೊಳ್ಳುವುದಲ್ಲ ಎನ್ನುವಂತಹ ಮನಸ್ಸು ಮಾಡಿ ಎಲ್ಲರಿಗೆ ವಿಚಾರವನ್ನು ತಿಳಿಸಿ ಎಲ್ಲ ಜನಸಾಮಾನ್ಯರನ್ನು ಬರಮಾಡಿಕೊಂಡು ಬಿಟ್ಟಿದ್ದಾರೆ. ಎಲ್ಲರನ್ನು ಬರಮಾಡಿಕೊಂಡು ಎಲ್ಲರಿಗೂ ಅಷ್ಟಾಕ್ಷರಿ ಮಂತ್ರ, ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರವನ್ನು, ಶ್ರೀವೈಷ್ಣವ ಮಂತ್ರವನ್ನು ಸಾರೋದ್ಧಾರವಾಗಿ ಎಲ್ಲ ಜನರಿಗೂ ಹೇಳಿಕೊಟ್ಟು ಬಿಟ್ಟಿದ್ದಾರೆ. ಎಲ್ಲರೂ ಬಂದಾಗ ಈ ಮಂತ್ರದ ಉಪದೇಶವನ್ನು ಆಚಾರ್ಯರು ಹೇಗೆ ಮಾಡಿದ್ದಾರೆ ಅನ್ನುವುದನ್ನು ಎಲ್ಲ ಜನರನ್ನು ಕರೆಸಿದ್ದಾರೆ. ಕರೆಸಿ ರಾಮಾನುಜರು ಹೇಳಿದ್ದಾರೆ, ಇದೋ ಸದ್ಭಕ್ತ ಮಹಾಶಯರೇ, ಎಲ್ಲರೂ ನಿಮ್ಮ ತನು ಮನಗಳನ್ನು ಶುದ್ಧವಾಗಿ ಸಿದ್ಧಗೊಳಿಸಿಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿ ಅಂತರ್ಮುಖಿಗಳಾಗಿರಿ. ಈ ನಾನು ಹೇಳಿಕೊಡುವ ಮಂತ್ರವನ್ನು ಪುನರುಚ್ಚಾರ ಮಾಡಿ ಎನ್ನುವುದಾಗಿ ಹೇಳಿದ್ದಾರೆ. ರಾಮಾನುಜರಿಂದ ತೀವ್ರವಾಗಿ ಪ್ರಭಾವಿತರಾಗಿದ್ದಂತಹ ಎಲ್ಲರೂ ಕೈಜೋಡಿಸಿ ಕಣ್ಣು ಮುಚ್ಚಿ ಅಲ್ಲಿ ನಿಂತಿದ್ದಾರಂತೆ. ರಾಮಾನುಜರು ಹೇಳಿದ್ದಾರೆ, ಓಂ ನಮೋ ನಾರಾಯಣಾಯ. ಎಲ್ಲರೂ ಪುನರುಚ್ಚಾರವನ್ನು ಮಾಡಿದ್ದಾರೆ. ಓಂ ನಮೋ ನಾರಾಯಣಾಯ ಎನ್ನುವಂತಹ ಉಚ್ಚಾರ ಎಷ್ಟರ ಮಟ್ಟಕ್ಕೆ ಜನರೆಲ್ಲ ಸೇರಿ ಮಾಡುತ್ತಿದ್ದಾರೆ, ತಾರಕಕ್ಕೇರಿಬಿಟ್ಟಿದೆ. ಎಲ್ಲರೂ ಸೇರಿ ಈ ಮಂತ್ರವನ್ನು ಜೋರಾಗಿ ಪಠಣ ಮಾಡುತ್ತಿದ್ದಾರಂತೆ. ಈ ಮಂತ್ರ ಯಾರ ಒಬ್ಬರ ಸ್ವತ್ತಲ್ಲ, ಎಲ್ಲರಿಗೂ ಸಲ್ಲಬೇಕಾಗಿದೆ ಅಂದುಕೊಂಡು ರಾಮಾನುಜರು ಎಲ್ಲರಿಗೂ ಹೇಳಿಕೊಟ್ಟು ಬಿಟ್ಟಿದ್ದಾರೆ. ಎಲ್ಲರಿಗೂ ಆನಂದದ ಪರಾಕಾಷ್ಠೆಯೇ ಉಂಟಾಗಿ ಬಿಟ್ಟಿದೆಯಂತೆ. ಎಲ್ಲರೂ ತಮ್ಮ ತಮ್ಮ ತನಗಳನ್ನೇ ಮರೆತು ಅಷ್ಟಾಕ್ಷರಿ ಮಂತ್ರವನ್ನು ಮತ್ತೆ ಪಠಣ ಮಾಡುತ್ತಾ ಎಲ್ಲರೂ ಆನಂದಾಮೃತವನ್ನು ಅನುಭವಿಸ್ತಾ ಇದ್ದಾರಂತೆ. ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಜನರು ಆನಂದ ನೆಮ್ಮದಿಗಳನ್ನು ಪಡುತ್ತಿರುವುದನ್ನು ಕಂಡು ರಾಮಾನುಜರಿನ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪ ಧಳಧಳನೆ ಸುರಿದು ಹೋಗಿದೆಯಂತೆ. ಈ ವಿಚಾರ ಗುರು ಗೋಷ್ಠೀಪೂರ್ಣರ ಕಿವಿಗೆ ತಲುಪಿದೆ.
ಅತಿಯಾಗಿ ಕೋಪದಿಂದ ಕನಲಿ ಕೆರಳಿ ಹೋಗಿದ್ದಾರಂತೆ. ಕರೆಸಿದ್ದಾರೆ ರಾಮಾನುಜರನ್ನ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು, ಗುರುಗಳೇ ಏನು ತಪ್ಪಾಗಿದೆ ತಿಳಿಸಬೇಕು ಅನ್ನುವುದಾಗಿ. ನಾನು ಹೇಳಿದ್ದೇನಲ್ಲ, ಈ ಮಂತ್ರವನ್ನು ನಾನು ಅತ್ಯಂತ ಜತನದಿಂದ ಕಾಪಾಡಿಕೊಂಡು ಬಂದಿದ್ದೇನೆ, ಇದನ್ನು ಎಲ್ಲರಿಗೂ ಕೊಡುವಂಥದ್ದಲ್ಲ ಅನ್ನುವಂತಹ ಮಾತನ್ನು ನಾನು ಮೊದಲೇ ನಿನಗೆ ಜಾಗರೂಕತೆಯಿಂದ ಇರಬೇಕು ಅನ್ನುವುದಾಗಿ ಹೇಳಿದ್ದೆ. ತಪ್ಪಲ್ಲವೇ ನೀನು ಮಾಡಿದ್ದು ರಾಮಾನುಜ? ಗುರುಗಳ ವಚನವನ್ನು ದಾಟಿರುವೆ ನೀನು, ಇದರ ಪರಿಣಾಮ ಏನು ಗೊತ್ತೇ, ಗೊತ್ತು ತಾನೇ ಎನ್ನುವುದಾಗಿ ಹೇಳಿದ್ದಾರೆ. ಆಗ ರಾಮಾನುಜರು ಹೇಳಿದ್ದಾರೆ, ಹೌದು ಗುರುಗಳೇ ಗೊತ್ತು, ತಾವು ಹೇಳಿದಿರಿ ನನಗೆ ನರಕ ಪ್ರಾಪ್ತಿಯಾಗುತ್ತದೆ ಅಂತ. ಸಿದ್ಧನಿದ್ದೇನೆ ನರಕ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಕ್ಕಾಗಿ, ಆದರೆ ಇದರಲ್ಲಿ ಒಂದು ವಿಚಾರವನ್ನು ಮಾತ್ರ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ. ನಾನೊಬ್ಬ ನರಕ ಅನುಭವಿಸುವುದರಿಂದ ಇಷ್ಟು ಜನರು ಸ್ವರ್ಗಕ್ಕೆ ಹೋಗುತ್ತಾರೆ, ಇಷ್ಟು ಜನರಿಗೆ ತಮ್ಮ ಬವಣೆಗಳಿಂದ ಭವಬಂಧನಗಳಿಂದ ಮುಕ್ತಿ ದೊರೆಯುತ್ತೆ ಅಂತಾದರೆ, ಇಷ್ಟು ಜನರಿಗೆ ಶಾಂತಿ ನೆಮ್ಮದಿಗಳು ದೊರೆಯುತ್ತೆ ಅನ್ನುವುದಾದರೆ, ನಾನೊಬ್ಬ ನರಕಕ್ಕೆ ಹೋದರೆ ಏನೂ ಅಡ್ಡಿ ಇಲ್ಲ ಗುರುಗಳೇ. ಇಷ್ಟು ಜನರು ಸಂಪಾದಿಸಿದ ಮಹಾಪುಣ್ಯಕ್ಕೆ ಕಾರಣನು ನನ್ನ ಗುರುಗಳು ಗೋಷ್ಠೀಪೂರ್ಣರು ಅನ್ನುವಂತಹ ಮಹಾಪುಣ್ಯ ನಿಮ್ಮ ಪಾದಕ್ಕೆ ಸೇರುತ್ತೆ. ಹಾಗಾಗಿ ಗುರುಗಳಿಗೆ ಕೂಡ ಯಾವುದೇ ರೀತಿಯಲ್ಲಿ ಕೆಟ್ಟ ಹೆಸರು ಬರೋದಿಲ್ಲ. ಆದ ಕಾರಣ ನಾನೊಬ್ಬ ನರಕಕ್ಕೆ ಹೋಗುವುದರಿಂದ ನಮ್ಮ ಗುರುಗಳಿಗೂ ಇತರ ಎಲ್ಲ ಜನಸಾಮಾನ್ಯರಿಗೂ ಒಳಿತಾಗುತ್ತದೆ ಅಂದರೆ, ನಾನು ಸ್ವಾರ್ಥವನ್ನು ತೊರೆಯಬೇಕಲ್ಲವೇ ಗುರುಗಳೇ? ಇರಲಿ, ನನಗೆ ನರಕ ಪ್ರಾಪ್ತಿಯಾಗುವುದೇ ಅತ್ಯಂತ ಸುಖಕರ. ಜನರೆಲ್ಲರೂ ಚೆನ್ನಾಗಿದ್ದರೆ ಜನಸೇವೆ ಜನಾರ್ದನ ಸೇವೆಯಲ್ಲವೇ ಎನ್ನುವುದಾಗಿ ಹೇಳಿದ್ದಾರೆ. ಬಹಳ ಕಟ್ಟಳೆಗಳಿಗೆ ಒಳಗಾಗಿ ಬೆಳೆದಿದ್ದಂತಹ ಗುರು ಗೋಷ್ಠೀಪೂರ್ಣರು ಈ ಮಾತುಗಳನ್ನು ಒಂದೊಂದಾಗಿ ಕೇಳುತ್ತಾ ಅತ್ಯಂತ ಜತನವಾಗಿ ತಮ್ಮ ಆತ್ಮದ ಕೋಟೆಯಲ್ಲಿ ರಕ್ಷಣೆ ಮಾಡಿಕೊಂಡಂತಹ ಈ ಮಂತ್ರದ ಸಾರದ ಅರಿವನ್ನು ನಿಜವಾಗಿ ಇದೀಗ ಅರ್ಥೈಸಿಕೊಂಡಿದ್ದಾರೆ. ಆ ಕೋಟೆಯ ಒಂದೊಂದೇ ಕಂಬಗಳು ಈಗ ಕಳಚಿ ಕುಸಿದು ಬೀಳುತ್ತಿವೆಯಂತೆ ಬಹಳ ಸಂತೋಷದಿಂದ ಅವರು ಮನುಕುಲದ ಉದ್ಧಾರಕ್ಕಾಗಿ ಹುಟ್ಟಿರುವಂತಹ ಅವತಾರ ಪುರುಷ ಈ ರಾಮಾನುಜ ಎನ್ನುವುದನ್ನು ಗುರುಗೋಷ್ಠೀಪೂರ್ಣರು ಕೂಡ ಮನಗಂಡು ಬಿಟ್ಟಿದ್ದಾರಂತೆ. ಮರುದಿನ ರಾಮಾನುಜರು ಊರ ಬಳಿಯ ದೇಗುಲಕ್ಕೆ ಹೋಗಿ, ಮಹಾಜನರೇ ಕೇಳಿ, ನೀವೆಲ್ಲರೂ ಈ ಅಷ್ಟಾಕ್ಷರಿ ಮಂತ್ರವನ್ನು ಆಗಿಂದಾಗ್ಗೆ ಪಠಿಸುತ್ತೀರಿ, ಆದರೆ ಮೂಲತಃ ಪಾಪ ಉದ್ಭವಿಸುವುದು ಮನಸ್ಸಿನಲ್ಲಿ. ಎರಡು ವಿಚಾರಗಳಿಗೆ ಒಟ್ಟಿಗೆ ಎಡೆ ಮಾಡಿಕೊಡಬಾರದು. ನಿಮ್ಮ ನಿಮ್ಮ ಮನಸ್ಸುಗಳನ್ನು ಸದಾ ಶುದ್ಧವಾಗಿ ಇಟ್ಟುಕೊಳ್ಳಿ. ಮನಸ್ಸು ಶುದ್ಧವಾಗಿದ್ದಾಗ ಮಾತ್ರ ಈ ಪರಮ ವೈಷ್ಣವ ಮಂತ್ರ ನಿಮ್ಮ ಬಾಳಿನ ಎಲ್ಲ ನ್ಯೂನತೆಗಳನ್ನು ತುಂಬುತ್ತದೆ. ನಿಮ್ಮಲ್ಲಿ ಧನಾತ್ಮಕತೆಯನ್ನು, ಶಕ್ತಿಯನ್ನು, ವರ್ಚಸ್ಸನ್ನು, ತೇಜಸ್ಸನ್ನು ಹೆಚ್ಚಿಸುತ್ತದೆ ಎನ್ನುವಂತೆ ಎಲ್ಲರಿಗೆ ಸಾರೋದ್ಧಾರವಾಗಿ ಉಪದೇಶ ಮಾಡಿಬಿಟ್ಟಿದ್ದಾರೆ. ಗುರುಗಳ ಹೃದಯ ಕೂಡ ಇದರಿಂದ ತೆರೆದಿದೆ. ಕಣ್ಣಿಗೆ ಕಟ್ಟಿದ್ದ ತೆರೆಯನ್ನು ಒಂದೊಂದೇ ಒಂದೊಂದೇ ಎಳೆಯಾಗಿ ರಾಮಾನುಜರು ಕತ್ತರಿಸಿಬಿಟ್ಟಿದ್ದಾರೆ. ತಮ್ಮ ಆತ್ಮದ ಒಳಗಣ ಚೌಕಟ್ಟು ಇದೀಗ ಮುರಿದು ಬಿದ್ದಿದೆ. ರಾಮಾನುಜರು ಜ್ಞಾನದ ಒಂದು ಅಣಿಮುತ್ತನ್ನು, ಈ ಮಹಾಮಂತ್ರವನ್ನು ಇವರ ಆತ್ಮಕೋಟೆಯಿಂದ ಹೊರಗೆಡೆಹಿ ಬಿಟ್ಟಿದ್ದಾರೆ. ಜ್ಞಾನ ಬಿಡುಗಡೆ ಎಲ್ಲರಿಗಾಗಿ ಸಮ ಅನ್ನುವುದನ್ನು ರಾಮಾನುಜರು ತಿಳಿಸಿಕೊಟ್ಟಿದ್ದಾರೆ. ಆಗಿಂದಾಗ್ಗೆ ಆಳ್ವಾರರು ಮಾಡಿದ್ದನ್ನು ಈಗ ರಾಮಾನುಜರು ಮಾಡಿದ್ದಾರೆ. ಗುರು ಗೋಷ್ಠೀಪೂರ್ಣರು ರಾಮಾನುಜರನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಿದ್ದಾರೆ. ಇದುವರೆಗೂ ನಾನು ಈ ಮಂತ್ರವನ್ನು ಅತ್ಯಂತ ಜತನದಿಂದ ರಹಸ್ಯ ಎಂದು, ಪರಮವೇದಾಂತ ಎಂದುಕೊಂಡು ಬಿಟ್ಟಿದ್ದೆ. ಇನ್ನು ಮೇಲೆ ನೀನು ಎಂಬೆರುಮಾನಾರ್ ಆಗಿ ಇಲ್ಲಿಂದ ಈ ತತ್ವ ಎಂಬೆರುಮಾನಾರ್ ತತ್ವ ಎನ್ನುವುದಾಗಿಯೇ ಲೋಕಪ್ರಸಿದ್ಧಿಯನ್ನು ಪಡೆಯಲಿ. ಈ ಮಂತ್ರ ಇನ್ನು ಮುಂದೆ ಖಂಡಿತವಾಗಿಯೂ ರಹಸ್ಯವಲ್ಲ. ಪಸರಿಸು, ನಿನ್ನ ಕೈಲಾದ ಮಟ್ಟಕ್ಕೆ ಇದನ್ನು ಹರಡು. ಎಲ್ಲ ಜನರ ತಾರಕ ಮಂತ್ರವೇ ಇದಾಗಲಿ ಎನ್ನುವಂತೆ ಗುರು ಗೋಷ್ಠೀಪೂರ್ಣರು ಕೂಡ ಸಂಪೂರ್ಣ ಅನುಗ್ರಹವನ್ನು ಶಿಷ್ಯರಾದ ರಾಮಾನುಜರಿಗೆ ಕೊಟ್ಟಿದ್ದಾರಂತೆ. ಸ್ವಲ್ಪ ಹೊತ್ತಿನ ನಂತರದಲ್ಲಿ ಮತ್ತೆ ಗೋಷ್ಠೀಪೂರ್ಣರು ಹೇಳಿದ್ದಾರೆ, ನೋಡು ರಾಮಾನುಜ, ನಿನಗೆ ಹೇಳಬೇಕಾದ ವಿಚಾರಗಳು ಇನ್ನೂ ಬಹಳಷ್ಟು ಬಹಳಷ್ಟು ಇವೆ.
ಈ ವಿಚಾರಗಳನ್ನು ಪಡೆದುಕೊಳ್ಳೋದಕ್ಕೆ ಮನಸ್ಸು ಇನ್ನಷ್ಟು ಮಾಗಬೇಕು. ಅನುಭವ ನಿನ್ನ ಈ ದೇಹದ ಮೂಸೆಯನ್ನು ತುಂಬಬೇಕು. ಹಾಗಾಗಿ ಜ್ಞಾನದ ತಿರುಳನ್ನು ನಿನಗಾಗಿ ಸಕಾಲದಲ್ಲಿ ನಾನು ಬೋಧನೆ ಮಾಡುತ್ತೇನೆ. ಸರಿಯಾಗಿ ಹಸನು ಮಾಡಿ ಗೊಬ್ಬರ ಹಾಕದೇ ಬೆಳೆ ಬೆಳೆಯುವಂತಹ ಪ್ರಯತ್ನ ಮಾಡಬಾರದು. ಆದ ಕಾರಣ ಯಾರಿಗೆ ಪಾತ್ರರು ಎನ್ನುವಂತಹ ವಿಚಾರ ನಿನಗೆ ತಿಳಿಯುತ್ತೋ ಅವರಿಗೆ ಮಾತ್ರ ವಿದ್ಯಾದಾನವನ್ನು ಮಾಡು. ಅಪಾತ್ರರಿಗೆ ಎಲ್ಲರಿಗೆ ವಿದ್ಯಾದಾನ ಮಾಡಬಾರದು. ಸತ್ಪಾತ್ರರಿಗೆ ಖಂಡಿತವಾಗಿಯೂ ತಿಳಿಸಿಕೊಡು, ಅಪಾತ್ರದಾನವಾಗುವುದು ಬೇಡ. ಅದರ ಮಹಾತ್ಮ್ಯ ತಿಳಿಯದೇ ಇರುವ ಮೂಢ ಜನರಿಗೆ, ಇದೊಂದು ಮೂಢನಂಬಿಕೆ ಅಂತ ಹೀಯಾಳಿಸುವವರಿಗೆ ಈ ಮಂತ್ರದ ಅರಿವಾಗುವುದಿಲ್ಲ. ಮುಂದಕ್ಕೆ ನೀನು ಕಲಿಯುವಂತಹ ವಿದ್ಯೆಗಳನ್ನು ಕೂಡ ನೋಡಿ ಸತ್ಪಾತ್ರರಿಗೆ ದಾನ ಮಾಡು ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರಂತೆ. ಗುರುಗೋಷ್ಠಿ ಪೂರ್ಣರು ಏಕಾಂತದಲ್ಲಿ ರಾಮಾನುಜರನ್ನು ಕರೆದು ಬೋಧನೆ ಮಾಡಿದ್ದಾರೆ. ಆ ಬೋಧನೆಯ ಪ್ರತಿಫಲನವೇನು, ಅದು ಜನರಿಗೆ ಹೇಗೆ ಸಾರ್ವತ್ರಿಕವಾಗಿ ಸಜ್ಜನರ ಒಳಿತಿಗೆ ಕಾರಣವಾಗಿದೆ ಇತ್ಯಾದಿಗಳನ್ನೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆವಿಗೆ ಇಂತಹ ಪರಮ ಮಂತ್ರಗಳನ್ನು ನಮ್ಮ ಜೀವಿತದ ಮೂಲಮಂತ್ರವಾಗಿಸಿಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ. ಸ್ವಸ್ತಿ, ನಮಸ್ಕಾರ.